ಈ ವಿಡಿಯೋದಲ್ಲಿ ನಾವು ನರಕೋಶದ ರಚನೆ ಹಾಗೂ ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ। ಈಗ ನೀವು ನೋಡ್ತಾ ಇರೋದು ನ್ಯೂರಾನ್ ಅಥವಾ ನರಕೋಶದ ಚಿತ್ರವಾಗಿದೆ। ಮಿದುಳು, ಮಿದುಳು ಬಳ್ಳಿ ಮತ್ತು ನರಗಳು ನರ ಅಂಗಾಂಶದಿಂದ ಮಾಡಲ್ಪಟ್ಟಿವೆ। ನರ ಅಂಗಾಂಶವು ನರಕೋಶ ಅಥವಾ ನ್ಯೂರಾನ್ಗಳಿಂದ ಮಾಡಲ್ಪಟ್ಟಿದೆ। ನ್ಯೂರಾನ್ ಮೂರು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ। ಮೊದಲನೇದಾಗಿ ಕೋಶಕಾಯ ಅಥವಾ ಸೆಲ್ ಬಾಡಿ, ಅದನ್ನು ಸೋಮ ಅಂತ ಕೂಡ ಕರೆಯಲಾಗುತ್ತೆ। ಇದರೊಳಗೆ ನ್ಯೂಕ್ಲಿಯಸ್ ಹಾಗೂ ಸೈಟೋಪ್ಲಾಸಮ್ ಇದೆ। ಎರಡನೇ ಪ್ರಮುಖ ಭಾಗ ಅಂದರೆ ಡೆಂಡ್ರೈಟ್ಸ್। ಕೋಶಕಾಯದಿಂದ ಹೊರಡುವ ಅನೇಕ ಚಿಕ್ಕ ಚಿಕ್ಕ ಶಾಖೆಗಳಂತಹ ರಚನೆಗಳನ್ನು ಡೆಂಡ್ರೈಟ್ಗಳು ಅಂತ ಕರೆಯುತ್ತಾರೆ। ಮೂರನೇ ಪ್ರಮುಖ ಭಾಗ ಅಂದರೆ ಆಕ್ಸಾನ್। ಕೋಶಕಾಯದಿಂದ ಹೊರಡುವ ಉದ್ದನೆಯ ದಾರದಂತಹ ರಚನೆಯನ್ನು ಎಕ್ಸಾನ್ ಅಂತ ಕರೆಯಲಾಗುತ್ತೆ। ಎಕ್ಸಾನ್ನ ತುದಿಯಲ್ಲಿ ಚಿಕ್ಕ ಚಿಕ್ಕ ರಚನೆಗಳಿದ್ದು ಅವುಗಳನ್ನು ನರ ತುದಿ ಅಥವಾ ನರ್ವ್ ಎಂಡಿಂಗ್ಸ್ ಅಥವಾ ನರ್ವ್ ಟರ್ಮಿನಲ್ಸ್ ಅಂತ ಕರೆಯಲಾಗುತ್ತದೆ। ನ್ಯೂರಾನ್ನ ಭಾಗಗಳನ್ನು ತಿಳ್ಕೊಂಡಿದ್ದಾಯಿತು। ಈಗ ನ್ಯೂರಾನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ। ನರಕೋಶ ಮಾಹಿತಿಯನ್ನು ನಮ್ಮ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕೊಂಡೊಯ್ಯುತ್ತದೆ। ಉದಾಹರಣೆಗಾಗಿ ನಾವು ಕಣ್ಣಿನಿಂದ ವಸ್ತುಗಳನ್ನು ನೋಡುತ್ತೇವೆ. ನಾವು ನೋಡಿದ ವಸ್ತುವಿನ ಮಾಹಿತಿ ಮೆದುಳಿಗೆ ತಲುಪಬೇಕು. ಅಂದಾಗ ಮಾತ್ರ ಮೆದುಳು ಆ ವಸ್ತುವನ್ನು ಗುರುತಿಸಲಿಕ್ಕೆ ಸಾಧ್ಯ। ವಸ್ತುವನ್ನು ಕಣ್ಣಿನಿಂದ ನೋಡಿದಾಗ ಕಣ್ಣಿನಲ್ಲಿರುವಂತಹ ನ್ಯೂರಾನ್ಗಳ ಡೆಂಡ್ರೈಟ್ಗಳು ಮಾಹಿತಿಯನ್ನು ಸ್ವೀಕರಿಸುತ್ತವೆ. ಇಲ್ಲಿಂದ ಮಾಹಿತಿಯು ಕೋಶಕಾಯಕ್ಕೆ, ಆನಂತರ ಎಕ್ಸಾನಿನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ। ನ್ಯೂರಾನ್ನ ನರ ತುದಿಯು ಮತ್ತೊಂದು ನ್ಯೂರಾನ್ನೊಂದಿಗೆ ನೇರವಾಗಿ ಸಂಪರ್ಕವನ್ನು ಹೊಂದಿಲ್ಲ. ಎರಡು ನ್ಯೂರಾನ್ಗಳ ಮಧ್ಯದಲ್ಲಿ ಅತ್ಯಂತ ಚಿಕ್ಕ ಖಾಲಿ ಜಾಗವಿದೆ. ಇದನ್ನು ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರೆಯಲಾಗುತ್ತದೆ। ಒಂದು ನ್ಯೂರಾನ್ ಮತ್ತೊಂದು ನ್ಯೂರಾನ್ನೊಂದಿಗೆ ಸಂಪರ್ಕದಲ್ಲಿಲ್ಲದಿದ್ದರೆ ಮಾಹಿತಿ ಹೇಗೆ ಮುಂದಕ್ಕೆ ಸಾಗಿಸಲ್ಪಡುತ್ತೆ ಅನ್ನೋ ಪ್ರಶ್ನೆ ನಿಮಗೀಗ ಮೂಡಿರಬಹುದು। ನ್ಯೂರಾನ್ನ ಎಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗ ಅಥವಾ ಸಿನಾಪ್ಸನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಪುನಃ ಇದೇ ರೀತಿಯ ವಿದ್ಯುತ್ ಆವೇಗಗಳನ್ನು ಉಂಟು ಮಾಡುತ್ತವೆ. ಈ ವಿದ್ಯುತ್ ಆವೇಗಗಳು ಎಕ್ಸಾನ್ ಮೂಲಕ ದಾಟಿ ನರತುದಿಯನ್ನು ತಲುಪುತ್ತವೆ. ಕೊನೆಯಲ್ಲಿ ನ್ಯೂರಾನ್ ಗುರಿ ಜೀವಕೋಶಗಳಿಗೆ ಸಂಪರ್ಕವನ್ನು ಹೊಂದುತ್ತದೆ. ಗುರಿ ಜೀವಕೋಶ ಅಥವಾ ಟಾರ್ಗೆಟ್ ಸೆಲ್ಗಳೆಂದರೆ ಸ್ನಾಯು ಕೋಶಗಳಾಗಿರಬಹುದು ಅಥವಾ ಗ್ರಂಥಿಗಳಾಗಿರಬಹುದು. ನ್ಯೂರಾನ್ ಹಾಗೂ ಟಾರ್ಗೆಟ್ ಜೀವಕೋಶಗಳು ಅಥವಾ ಗುರಿ ಜೀವಕೋಶಗಳ ನಡುವೆ ಕೂಡ ಸಿನಾಪ್ಸ್ ಅಥವಾ ಸಂಸರ್ಗವಿದೆ. ಈ ರೀತಿ ಮಾಹಿತಿಯು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲ್ಪಡುತ್ತದೆ।